ಸರ್, ಅದೇ ಅದೇ ಅನಾಥಾಶ್ರಯದಿಂದ ಅದೇ ನಂಬರ್ ಇತ್ತು ಸರ್, ಅದಕ್ಕೆ ಹೇಳಿ ಏನಾಗಬೇಕು? ಸರ್. ಅದೇ ಅದೇ ನಿಮಗೆ ಮದುವೆ ಇಲ್ಲ, ಅದೊಂದು ಏನ್ಬೇಕು, ಅದೊಂದು ಅದೇ ನಮ್ಮ ಹೆಸರು ಚಂದನ್ ಅಂತ ಸರ್. ಅದೇ ಮದುವೆ ಆಗಿಲ್ಲ, ಅದೇ ಒಂದು ಹೆಣ್ಣೇನು ಹುಡುಕೊಡ್ತಿದ್ರ. ನಿಮಗೆ ಮದುವೆ ಆಗಿಲ್ವಾ? ನೀವು ಹೆಂಗ್ಸ ಗಂಡ್ಸ? ಗಂಡ್ಸು ಸರ್ ಓಕೆ, ಎಷ್ಟು ವರ್ಷ ಅಪ್ಪ? 20 ಸರ್, ಹಾ, 20 ವರ್ಷ ಸರ್. 20 ವರ್ಷಕ್ಕೆ ಮದುವೆ ಬೇಕಾ ಚಿನ್ನ ನಿಂಗೆ? ಅಷ್ಟು ಅರ್ಜೆಂಟ್ ಇದೆಯಾ ಈಗ? ಇಲ್ಲ ಸರ್, ಅದಕ್ಕೆ ಅಲ್ಲಪ್ಪ, ಇನ್ನು 20 ಅಲ್ಲ, 30 35 40 ವರ್ಷ ಆದ್ರೆ ಇನ್ನು ಹುಡುಕಿ ಆಡಕ್ಕೆ ಸಾಯ್ತಿದಾರೆ. ನೀನು ಇನ್ನು 20 ವರ್ಷ ಆಗ್ಲೇ ಮದುವೆ ಇದೇನಯ್ಯ ನಿಂಗೆ? ಏನ್ ದುಡಿದಿದೀಯಪ್ಪ? ಪೆಪ್ಸಿ ಗಾಡಿಗೆ ಹೋಗ್ತೀನಿ ಸರ್, ತಿಂಗಳ 4,000 ಕೊಡ್ತಾರೆ. ಹಾ, ಆ ಅಲ್ಲಿ ನಾಲ್ಕು ಬೇರೆ ಸಾವಿರದಲ್ಲಿ ಅಮ್ಮ ಅವಳಿಗೆ ಏನ್ ತಿನ್ನಿಸ್ತೀಯ? ನೀ ಏನ್ ತಿಂತೀಯ? ಸರ್, ಅದೇ ಅಮ್ಮಗೂ ಸ್ಟ್ರೋಕ್ ಆಗಿತ್ತು, ಮನೆಗೆ ಇರ್ತಾರೆ, ಹಾ, ಹಂಗಾಗಿ ಅಪ್ಪಾಜಿ ಇಲ್ಲ ಸರ್, ಬೇರೆ ಮದುವೆ ಆಗಿದ್ದಾರೆ, ಹ್ಮ್, ಹಂಗಾಗಿ. ಹಂಗಾಗಿ 20 ವರ್ಷಕ್ಕೆ ಮದುವೆ ಆಗ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ ನಿಂಗೆ? ಹ್ಮ್, ತಪ್ಪಪ್ಪ ಅದು. ಓಕೆನಾ? ಹಾಂ ಸರ್, ಅಷ್ಟೇ, ಅಷ್ಟು ಅರ್ಜೆಂಟಲ್ಲಿ ಸಿಗಲ್ಲ. ಓಕೆನಾ? ಹಂಗೆಲ್ಲ ತಪ್ಪು ನಿರ್ಧಾರ ಮಾಡಕ್ ಹೋಗ್ಬೇಡ. ಯಾರೋ ನಿಮ್ಮ ಫ್ರೆಂಡ್ಸ್ ಮದುವೆ ಆದ ನೀನು ಮದುವೆ ಆಗಕ್ ಹೋಗ್ಬೇಡ ಈಗ ಸದ್ಯಕ್ಕೆ. ಚೆನ್ನಾಗಿ ಅಮ್ಮನ ಸಾಕು ಫಸ್ಟು. ಓಕೆನಾ? ಆಮೇಲೆ ಮದುವೆ ಆಗ ಬಂತಿ. ಹಾಂ, ಥ್ಯಾಂಕ್ ಯು ಸರ್. ಯಾವೂರಪ್ಪ? ನಮ್ಮದು ಸಂತೆಬೆನ್ನೂರು ಸರ್, ಅದೇ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು. ಹಾಂ ಹಾಂ, ಎಲ್ಲಿ ಹೋಗ್ತಿ ಪೆಪ್ಸಿ ಗಾಡಿಗೆ? ಪೆಪ್ಸಿ ಗಾಡಿ ಅಲ್ಲಿ ಸಂತೆಬೆನ್ನೂರಲ್ಲಿ ಸರ್, ಅದೇ ದುರ್ಗಮ್ಮನ ದೇವಸ್ಥಾನ, ದುರ್ಗಮ್ಮನ ದೇವಸ್ಥಾನದ ಹತ್ರ ಸರ್. ಮನೆಗೂ ಭಾಳ ಕಷ್ಟ. ಅಲ್ಲ, ಮನೆಗೂ ಭಾಳ ಕಷ್ಟ ಅಂದ್ರೆ ಮದುವೆ ಆದ್ರೆ ತೀರೋಗುತ್ತಾ? ಇಲ್ಲ ಸರ್, ಹೇಳು. ಇಲ್ಲ ಸರ್, ನಿಜ. ಹಾಂ, ಮತ್ತೆ ನಿನಗೆ ಕಷ್ಟನಾ ಮದುವೆ ಮನೆ ಕಷ್ಟನಾ? ಮನೆ ಕಷ್ಟ ಸರ್. ಮನೆ ಕಷ್ಟಕ್ಕೆ. ಹ್ಞೂ ಸರ್, ಓಕೆಪ್ಪ. ಅಮ್ಮಗೂ ಸರ್, ಅದೇ ಅಮ್ಮಗೂ ಹೆಲ್ಪಿಗೆ, ಹ್ಞೂ 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 ಅಮ್ಮ ಕೈಯಾಗೂ ಕೆಲಸ ಮಾಡಕ್ಕೆ ಕಷ್ಟ ಆಗಲ್ಲ ಸರ್. ಹ್ಞೂ, ನಿಮ್ಮ ಕಡೆ ಯಾರಾದ್ರು ಇದ್ರು ಹುಡುಕಪ್ಪ, ನಿಮ್ಮ ಅಮ್ಮಗೆ ಹುಡುಕ್ತಾರೆ. ಹಾಂ ಸರ್, ಹಂಗಾಗಿ. ಓಕೆ ಚಿನ್ನ. ಓಕೆ ಸರ್, ಅಯ್ಯೋ ದೇವರೇ.